ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಾಯುಬಾಧೆ ಅಥವಾ ಗ್ಯಾಸ್ ಸಮಸ್ಯೆ ಅತ್ಯಂತ ಕಿರಿಕಿರಿ ಎನಿಸುವ ಒಂದು ಸಮಸ್ಯೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವ ಈ ವಾಯುಬಾಧೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕಷ್ಟು ಸಂಕಟ ತಂದೊಡ್ಡುತ್ತದೆ. ಇನ್ನು ವಾಸನೆ ಬಂದರಂತೂ ಭಾರಿ ಇರಿಸು ಮುರಿಸು. ವಾಯುಬಾಧೆ ಗ್ಯಾಸ್ಟ್ರಿಕ್ ಶಮನಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ನಾವು ತಿಂದ ಆಹಾರ ಜೀರ್ಣಕ್ರಿಯೆಗೆ ಒಳಗಾದಾಗ ಒಂದು ಕಡೆ ಶಕ್ತಿಯನ್ನು ಇನ್ನೊಂದೆಡೆ ತ್ಯಾಜ್ಯವನ್ನು ಉತ್ಪತ್ತಿ ಮಾಡುತ್ತದೆ. ಕೆಲವು ನಿರ್ದಿಷ್ಟ ಆಹಾರ ಪದಾರ್ಥಗಳನ್ನು ಜೀರ್ಣಿಸಲು ಜೀರ್ಣಾಂಗಕ್ಕೆ ಕಷ್ಟವಾದಾಗ ವಾಯುವನ್ನು ಬಿಡುಗಡೆ ಮಾಡುತ್ತದೆ. ಇಂತಹ ವಾಯುಬಾಧೆಯಿಂದ ಕೇವಲ ಮನೆಮದ್ದುಗಳ ಸಹಾಯದಿಂದ ಮುಕ್ತಿ ಪಡೆಯಬಹುದು. ಅಂತಹ ಮನೆಮದ್ದುಗಳನ್ನು ಈ ವಿಡಿಯೋನಲ್ಲಿ ತಿಳಿಯೋಣ. ಅಜೀರ್ಣ ಸಮಸ್ಯೆ ಇರುವವರು ಹೂಕೋಸು, ಬೀನ್ಸ್, ತಂಪು ಪಾನೀಯಗಳು, ಸ್ಪೈಸಿ ತಿನಿಸುಗಳಂತಹ ಆಹಾರದ ಸೇವನೆಯಿಂದ ದೂರವಿರುವುದು ಉತ್ತಮ. ಹಾಗೆಯೇ ಆಹಾರ ಸೇವಿಸುವಾಗ ಮಾತನಾಡುವುದು, ಬಿಗಿಯಾದ ಬಟ್ಟೆಗಳನ್ನು ತೊಡುವುದು ಕೂಡ ಗ್ಯಾಸ್ ಸಮಸ್ಯೆಗೆ ಕಾರಣವಾಗುತ್ತದೆ. ಊಟ ಮಾಡುವಾಗ ನಿಧಾನವಾಗಿ ಆಹಾರವನ್ನು ಅಗಿದು ತಿನ್ನುವುದು, ಊಟದ ನಂತರ ಸ್ವಲ್ಪ ಕಾಲ ಓಡಾಡುವುದು, ಆಹಾರ ಸೇವನೆ ನಂತರ ನೇರವಾಗಿ ಕುಳಿತುಕೊಳ್ಳುವುದರಿಂದ ಆಹಾರ ಜೀರ್ಣವಾಗಲು ಸಹಾಯವಾಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮ್ಮಿಂದ ದೂರ ಉಳಿಯುತ್ತದೆ. ಗ್ಯಾಸ್ ಸಮಸ್ಯೆಗೆ ಬೆಳ್ಳುಳ್ಳಿ ಉತ್ತಮವಾದ ಮನೆಮದ್ದು. ಊಟದ ನಂತರ ತಾಜಾ ಬೆಳ್ಳುಳ್ಳಿಯನ್ನು ಅಗಿಯುವ ಅಭ್ಯಾಸ ರೂಢಿಸಿಕೊಳ್ಳಿ. ಅತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಜೀರಿಗೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ದಿನಕ್ಕೆ 3 ಬಾರಿ ಕುಡಿಯಿರಿ. ಇನ್ನು 1/2 ಚಮಚ ಕಾಳುಮೆಣಸಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಪ್ರತಿದಿನ 1 ಬಾರಿ ಸೇವಿಸಿ. ಕಾಳುಮೆಣಸಿನ ಪುಡಿ, ಶುಂಠಿ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಪುದೀನ ಎಲೆಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿದಿನ 1/2 ಚಮಚ ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿ ಪಡೆಯುತ್ತೀರಿ. 1 ಲೋಟ ನೀರಿಗೆ 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ. 1 ಲೋಟ ನೀರು 1/2 ಲೋಟ ಆಗುವವರೆಗೂ ಕುದಿಸಬೇಕು. ಈ ಚಹಾವನ್ನು ಊಟಕ್ಕೆ ಮೊದಲು ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವುದಿಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಯ ವಿರುದ್ಧ ಸೆಣಸಾಡಲು ಉತ್ತಮ ಮನೆಮದ್ದು ಮೊಸರು. ಹಾಗಾಗಿ 1 ಲೋಟ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆಯ ಪುಡಿ ಹಾಕಿ ಕುಡಿಯಿರಿ. ದಿನಕ್ಕೆ 1 ಬಾರಿ ಲವಂಗವನ್ನು ಜಗಿಯುವುದರಿಂದ ವಾಯುಬಾಧೆ ನಿಲ್ಲುತ್ತದೆ. ಲವಂಗವನ್ನು ಜಗಿಯಲು ಹಿಂಸೆ ಎನಿಸಿದರೆ ಲವಂಗ ತೈಲವನ್ನು ಉಪಯೋಗಿಸಬಹುದು. ಈಗ ಹೇಳಿದ ಕೆಲವೊಂದು ಮನೆಮದ್ದುಗಳಲ್ಲಿ ನಿಮಗೆ ಸೂಕ್ತವಾದ ಮನೆಮದ್ದನ್ನು ಬಳಸಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪೂರ್ತಿಯಾಗಿ ಮುಕ್ತಿ ಪಡೆಯಿರಿ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.